ದೆಹಲಿಗೆ ಹೊರಟಿದ್ದ ವಿಮಾನದಲ್ಲಿ ವೃದ್ಧೆಗೆ ಹೃದಯ ಸ್ತಂಭನ ಆಗಿದೆ ಬೆಂಗಳೂರಿನ ವೈದ್ಯ ಡಾಕ್ಟರ್ ನಿರಂತರ ಗಣೇಶ್ ವೈದ್ಯ ಏನು ವೃದ್ಧೆಯನ್ನ ರಕ್ಷಿಸಿದ್ದಾರೆ ಬೆಂಗಳೂರಿನಿಂದ ದೆಹಲಿಗೆ ವಿಮಾನ ಹೊರಟಿತ್ತು ಇಂಡಿಗೋ ಏರ್ಲೈನ್ಸ್ ನಲ್ಲಿ ಈ ಘಟನೆ ನಡೆದಿದೆ ಹೃದಯ ಸ್ತಂಭನದಿಂದ ಅರವತ್ತು ವರ್ಷದ ವೃದ್ಧೆ ರೋಸಮ್ಮ ಕುಸಿದು ಬಿದ್ದಿದ್ದಾರೆ ವಿಮಾನದಲ್ಲಿದ್ದ ಡಾಕ್ಟರ್ ನಿರಂತರ ಗಣೇಶ್ ವೃದ್ಧೆಯನ್ನ ರಕ್ಷಿಸಿದ್ದಾರೆ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಈ ವಿಮಾನ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇತ್ತು ಹನ್ನೆರಡು ಗಂಟೆ ಸುಮಾರಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಟೇಕ್ ಆಫ್ ಆಗಿತ್ತು ಬೆಂಗಳೂರಿನಿಂದ ಅದಾದ ಬಳಿಕ ದೆಹಲಿಗೆ ತಲುಪಬೇಕಿತ್ತು ಎರಡು ನಲವತ್ತೈದರ ಹೊತ್ತಿಗೆ ಆದರೆ ಮಾರ್ಗ ಮಧ್ಯದಲ್ಲಿ ಹೃದ್ದೆ ರೋಜಮ್ಮ ಎನ್ನುವಂಥವರಿಗೆ ಹೃದಯ ಸ್ತಂಭನ ಉಂಟಾಗುತ್ತೆ ರೋಜಮ್ಮ ಹಾಗೆಯೇ ಆಕೆಯ ಪತಿ ಕೇರಳ ಮೂಲದವರು ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ರು ಈ ವೇಳೆ ವಿಮಾನದಲ್ಲಿದ್ದಂಥ ಸಿಬ್ಬಂದಿ ಏನು ಅನೌನ್ಸ್ ಮಾಡ್ತಾರೆ ಯಾರಾದರೂ ವೈದ್ಯರು ಫ್ಲೈಟ್ನಲ್ಲಿ ಇದ್ದೀರಾ ಎನ್ನುವಂಥದ್ದಾಗಿ ಈ ವೇಳೆ ನಿರಂತರ ಗಣೇಶ್ ಅವರು ತಕ್ಷಣವೇ ಏನು ಸ್ಪಂದಿಸಿದ್ದಾರೆ ಹೃದಯಕ್ಕೆ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿದ್ದಾರೆ ಅಷ್ಟೇ ಅಲ್ಲದೆ ಈ ಒಂದು ಕಾರಣದಿಂದಾಗಿ ಹೃದಯ ಸ್ತಂಭನ ಆದಂಥ ಕಾರಣದಿಂದಾಗಿ ಎರಡು ನಲವತ್ತೈದಕ್ಕೆ ಲ್ಯಾಂಡ್ ಆಗಬೇಕಿದ್ದ ಫ್ಲೈಟ್ ತುರ್ತು ಭೂಸ್ಪರ್ಶ ಮಾಡಿದೆ ಅಂತ ಹೇಳಿದ್ರೆ ಎರಡು ಕಾಲ ಹೊತ್ತಿಗೆ ದೆಹಲಿಯಲ್ಲಿ ಲ್ಯಾಂಡ್ ಆಗಿದೆ ಅಷ್ಟೇ ಅಲ್ಲದೆ ಅಲ್ಲೇ ಸ್ಥಳೀಯ ಆಸ್ಪತ್ರೆಗೂ ಕೂಡ ವೃದ್ಧೆಯನ್ನ ದಾಖಲಿಸಲಾಗಿದೆ ಸದ್ಯ ಅವರ ಆರೋಗ್ಯ ಸ್ಥಿರವಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಬೆಂಗಳೂರಿನಿಂದ ಹೊರಟಿತ್ತು ವಿಮಾನ ದೆಹಲಿಗೆ ತಲುಪಬೇಕಿತ್ತು ಆದ್ರೆ ಮಾರ್ಗ ಮಧ್ಯದಲ್ಲಿ ವೃದ್ಧಿಗೆ ಹೃದಯ ಸ್ತಂಭನ ಉಂಟಾಗುತ್ತೆ ಅಲ್ಲೇ ಇದ್ದ ಡಾಕ್ಟರ್ ಅವರು ಕೂಡ ನಿರಂತರ ಗಣೇಶ್ ಅವರು ಕೆಲಸದ ನಿಮಿತ್ತ ಬೆಂಗಳೂರಿನಿಂದ ದೆಹಲಿಗೆ ತೆರಳುತ್ತಾ ಇರ್ತಾರೆ ಹೀಗಾಗಿ ಅವರು ಒಂದಷ್ಟು ಟ್ರೀಟ್ಮೆಂಟ್ ಅನ್ನ ವೃದ್ಧಿಗೆ ಕೊಡ್ತಾರೆ ಪ್ರಾಥಮಿಕ ಚಿಕಿತ್ಸೆ ಎನ್ನುವಂತಹ ರೀತಿಯಲ್ಲಿ ಅಂತ ಹೇಳಿದ್ರೆ ವಿಮಾನದ ಸಿಬ್ಬಂದಿ ಬಳಿಯೂ ಕೇಳ್ತಾರೆ ಇಂತಿಂತ ಮೆಟೀರಿಯಲ್ಸ್ ಇದೆಯಾ ಈ ಔಷಧಿ ಇದೆಯಾ ಎನ್ನುವದಾಗಿ ಅವರು ಕೂಡ ಕೇಳ್ತಾರೆ ಇದಕ್ಕೆ ಇಂಡಿಗೋ ವಿಮಾನದ ಸಿಬ್ಬಂದಿ ಕೂಡ ಸ್ಪಂದಿಸಿದ್ದಾರೆ ಎನ್ನುವಂತ ಮಾಹಿತಿ ಸಿಕ್ಕಿದೆ ಅಷ್ಟೇ ಅಲ್ಲದೆ ಡಾಕ್ಟರ್ ನಿರಂತರ ಗಣೇಶ್ ಅವರು ಈ ಬಗ್ಗೆ ಟ್ವೀಟ್ ಮೂಲಕ ಮಾಹಿತಿ ನೀಡಿದ್ದಾರೆ ಅಂತ ಹೇಳಿದ್ರೆ ಅವರ ಕಾರ್ಯಕ್ಕೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿತ್ತು ಸಾಕಷ್ಟು ಜನರು ಅಪ್ರಿಶಿಯೇಟ್ ಮಾಡಿದ್ರು ಅವರ ಕಾರ್ಯವನ್ನು ಸದ್ಯ ಅವರು ಕೂಡ ಟ್ವೀಟ್ ಮಾಡಿ ಈ ಬಗ್ಗೆ ತಿಳಿಸಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ